ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ. ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬನ್ನಿ. ನಮಸ್ಕಾರ ಗುರುಗಳೇ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಲಾಸ್ಟ್ ಮೂರು ಕ್ಲಾಸಲ್ಲಿ ನಾರಾಯಣ ನಿನ್ನ ನಾಮದ ಸ್ಮರಣೀಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ಎಂಬ ಪುರಂದರದಾಸರ ದೇವರ ನಾಮವನ್ನು ಪಾಠ ಮಾಡಿದ್ದೀವಿ. ಇದು ಶುದ್ಧ ಧನ್ಯಸ್ ರಾಗ. ಈ ರಾಗ ಸ್ವಲ್ಪ ಮನೋಧರ್ಮ ನೋಡಿ ಸ್ವರ ಹಾಕಿ ನೋಡೋಣ. ಫಸ್ಟ್ ಆಲಾಪನ ಮಾಡಿಬಿಟ್ಟು ಕೀರ್ತನ ಹಾಡಿ ಸ್ವಲ್ಪ ಸ್ವರ ಹಾಕೋಣ. ಇದು ಸರ್ವಕಾಲಿಕ ರಾಗ, ಗಮಕ ಬರಿಕ ರಕ್ತಿ ರಾಗ, ಗಾಂಧಾರ ನಿಷಾದ ಜೀವಸ್ವರಗಳು. ಯಾವ ಟೈಮಲ್ಲಾದರೂ ಹಾಡ್ಬೋದು, ಇದು ಕಾಲ ನಿರ್ಧಾರ ಏನೂ ಇಲ್ಲ ಇದಕ್ಕೆ. ಶ್ರೀರಂಜನ್ ಸ್ವಲ್ಪ ಮಪನಿ ಬಾಬ ಮಾಮ ಮಪನಿ ಬಾಬ Mm-hmm.
ಹೌದು, ಇದು ನೀವು ಡೆವಲಪ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮಿನಿಮಮ್ 5 ಮಿನಿಟ್ಸ್, ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಆ ಥರ ಟೈಮ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅದು ಇದು ಈ ರಾಗ ಆಲಾಪನಕ್ಕೆ ಪಾಸಿಬಿಲಿಟಿ ಇದೆ. ಸರಿ ಸರ್. ಈ ರಾಗದಲ್ಲಿ ಗಾಂಧಾರ, ಮಧ್ಯಮ, ಪಂಚಮ, ನಿಷಾದ ಸ್ವರಗಳನ್ನು ಷಡ್ಜ ಮಾಡಿಕೊಂಡು ಹಾಡಿದರೆ ನಮಗೆ ಕ್ರಮವಾಗಿ ಮೋಹನ, ಮಧ್ಯಮಾವತಿ, ಹಿಂದೋಳ, ಶುದ್ಧ ಸಾವಿರಿ ಬರುತ್ತೆ. ಅದು ಒಂದು ಸಾರಿ ನೋಡಿಬಿಟ್ಟು ಕೀರ್ತನ ಮಾಡೋಣ, ಕೀರ್ತನ ಹಾಡೋಣ. ಗ ಸ ಗ ಮ ಪ ನಿ ಸ ಸ ನಿ ಪ ಮ ಗ ಸ, ಇದು ಆರೋಹಣ ಅವರೋಹಣ. ಗ ಮ ಪ ನಿ ಸ ಗ ಸ ನಿ ಪ ಮ ಗ, ಸರಿ ಗ ಪ ದ ಸ ಸ ದ ಪ ಗ ರಿ ಸ. ಗಾಂಧಾರ ಸರ್ಜ ಮಾಡಿದರೆ ಮೋಹನ ಬರುತ್ತೆ. ಒಂದ್ಸರಿ ಹಾಡಿ ತೋರಿಸಿ. ಗ ಗ ಮ ಪ ನಿ ಸ ಗ ಸ ನಿ ಪ ಮ ಗ, ಗ ಗ ಮ ಪ ನಿ ಸ ಗ ಗ ಸ ನಿ ಪ ಮ ಗ, ಸ ಸ ರಿ ಗ ಪ ದ ಸ ಸ ದ ಪ ಗ ರಿ ಸ. ಮಧ್ಯಮದಲ್ಲಿ ಮಧ್ಯಮ ಅವಧಿ ಬರುತ್ತೆ. ಮ ಪ ನಿ ಸ ಗ ಮ ಗ ಸ ನಿ ಪ ಮ, ಸರಿ ಮ ಪ ನಿ ಸ ಸ ನಿ ಪ ಮ ರಿ ಸ. ಮ ಪ ನಿ ಸ ಗ ಮ ಗ ಸ ನಿ ಪ ಮ, ಸರಿ ಮ ಪ ನಿ ಸ ಸ ನಿ ಪ ಮ ರಿ ಸ. ಕರೆಕ್ಟ್. ಪಂಚಮದಲ್ಲಿ ಹಿಂದೋಳ ಬರುತ್ತೆ. ಪ ನಿ ಸ ಗ ಮ ಪ ಮ ಗ ಸ ನಿ ಪ, ಸ ಗ ಮ ದ ನಿ ಸ ಸ ನಿ ದ ಮ ಗ ಸ. ಪ ಪ ನಿ ಸ ಗ ಮ ಪ ಪ ಮ ಗ ಸ ನಿ ಪ, ಸ ಸ ಗ ಮ ದ ನಿ ಸ ಸ ನಿ ದ ಮ ಸ ನಿ ದ ಮ ಗ ಸ. ಹೌದು. ಪ ನಿ ಸ ಗ ಹೌದು. ಈಗ ನಿಷಾದದಲ್ಲಿ ಶುದ್ಧ ಸಾವಿರಿ ಬರುತ್ತೆ. ಪ ನಿ ನಿ ಪ ಮ ಗ ಸ ನಿ ನಿ ಸ ಗ ಮ ಪ ನಿ ಸ ದ ಪ ಮ ರಿ ಸ, ಸರಿ ಮ ಪ ದ ಸ ನಿ ನಿ ಪ ಮ ನಿ ಪ ಮ ಗ ಸ ನಿ ನಿ ಸ ಗ ಮ ಪ ನಿ ಸ ದ ಪ ಮ ರಿ ಸ ರಿ ಮ ಪ ದ ಸ. ಹೌದು. ಸ ಸರಿ ಮ ಪ ದ ಸ ನಿ ಸರಿ ಮ ಪ ದ ಸ ಸ ದ ಪ ಮ ರಿ ಸ ರಿ. ಇದು ನಮ್ದು ಷಡ್ಜ ಆಗುತ್ತೆ. ಶುದ್ಧ ಸಾರಿ ಸ ಸ ಗ ಮ ಪ ನಿ ಸ ಸ ನಿ ಪ ಮ ಗ ಸ, ಸ ಗ ಮ ಪ ನಿ ಸ ಸ ನಿ ಪ ಮ ಗ ಸ, ಸ ಗ ಮ ಪ ನಿ ಸ ಸ ನಿ ಪ ಮ ಗ ಸ. ಇದು ಆಲಾಪನ ಆಯಿತು. ಈಗ ಒಂದು ಸಾರಿ ಒಂದು ಸತಿ ಇದು ಕೀರ್ತನ ಹಾಡಿಬಿಟ್ಟು ಟೈಮ್ ಇದ್ದರೆ ಸ್ವರ ನೋಡೋಣ. ನಾರಾಯಣ ನಿನ್ನ ನಾಮದ ಸ್ಮರಣೆಯ, ನಾರಾಯಣ ನಿನ್ನ ನಾಮದ ಸ್ಮರಣೆಯ,
ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಪೇಳುವ ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಪೇಳುವ ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಪೇಳುವ ಅಷ್ಟಾಕ್ಷರ ಮಹ ಮಂತ್ರದನ ಮಾರಾಯಣ ಅಷ್ಟಾಕ್ಷರ ಮಹ ಮಂತ್ರದನ ಮಾರಾಯಣ ಸಂತ ತರಿ ಸಾಸಿರ ನಾಮವು ಸಂತ ತರಿ ನಿನ್ನ ಸಾಸಿರ ನಾಮವು ಸಂತ ತರಿ ನಿನ್ನ ಸಾಸಿರ ನಾಮವು ಅಂತರಂಗದ ಒಳಗಿರಸಿ ಸಂತ ತರಿ ನಿನ್ನ ಸಾಸಿರ ನಾಮವು ಅಂತರಂಗದ ಒಳಗಿರಸಿ ಎಂಥೋ ಪುರಂದರ ವಿಠಲರಾಯನೆ ಎಂಥೋ ಪುರಂದರ ವಿಠಲರಾಯನೆ ಎಂಥೋ ಪುರಂದರ ವಿಠಲ ರಾಯನೆ ಅಂತಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ. ಈ ಕೀರ್ತನ ಕರೆಕ್ಟಾಗಿ ಬಂದಿದೆ. ಒಂದು ಸಾರಿ ಒಂದು ಸತಿ ಸ್ವರ ಹಾಕೋಣ, ಎರಡು ಮೂರು ಸ್ವರ. ತಕ್ಕ ಮಗ ಸಗಮ ನಾರಾಯಣ ಮಗ ಸಗಮ ನಾರಾಯಣ ಎರಡು ಅಕ್ಷರ ಬರುತ್ತೆ ಪೈಕಾಲದಲ್ಲಿ, ಎರಡು ಅಕ್ಷರ ಜಾಗ ಇದೆ, ಅದಕ್ಕೋಸ್ಕರ ಎರಡು ಅಕ್ಷರ ಸ್ವರ ಬರಬೇಕು ತಾಳ ಪ್ರಾರಂಭ ಆದ ಮೇಲೆ. ತಕ್ಕ
ಮಗ ಸಗಮ ನಾರಾಯಣ. ಮಗ ಸಗಮ ನಾರಾಯಣ. ಶ್ರೀರಂಜಿ ಹಾಡಿ ತಕ್ಕ ತಕ್ಕಿತ್ತ ಮಗ ಸಗಮ ನಾರಾಯಣ. ಮಗ ಸಗಮ ನಾರಾಯಣ ಮಗ ಗಜನಿ ಸನಿ ನಿಬಮ ಪ ಮಗ ಸಗಮ ನಾರಾಯಣ ಮಗ ಗಜನಿ ಸ ಗಜನಿ ಪಮ ಪ ಮಗ ಸಗಮ ನಾರಾಯಣ. ಏಳು ಅಕ್ಷರ ಬಿಟ್ಟು ಮಾಡಬೇಕು ಕಿಟ್ಟ ತಕ್ಕ ತಕ್ಕ ಮಗ ಗಜನಿ ಸ ಗಜ ಸನಿ ಬನಿ ಸನಿ ಬಮನ ರಾಯಣ ಕಿಟ್ಟ ತಕ್ಕ ತಕ್ಕ ಮಗ ಗಜನಿ ಸ ಗಜ ಸನಿ ಬನಿ ಮಗ ಸಗಮ. ಶ್ರೀರಂಜನ್ ಹಾಡಿ ತೋರಿಸಿ ಕಿಟ್ಟ ಇದು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನನಗೆ ತೋರಿಸಿ. ಸರಿ ಓಕೆ ಓಕೆ ಸರ್. ಇಷ್ಟು ಸಾಕು ಇವತ್ತು, ಟೈಮ್ ಆಯಿತು. ಸರಿ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು, ಹೋಗಿ ಬನ್ನಿ. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳ್ಕೊಟ್ರು. ಧನ್ಯವಾದಗಳು.